ಕರ್ನಾಟಕದ ನಾಡಿನ ಜನತೆಗೆ ಈ ಸಂಕ್ರಮಣದ ಶುಭಾಶಯಗಳು. ರೈತರ ಬದುಕು ತಮ್ಮ ಇಡೀ ಜೀವನವನ್ನೇ ಬೇರೆಯವ್ರಿಗೋಸ್ಕರ ತ್ಯಾಗವನ್ನು ಮಾಡ್ತಾ ಇದ್ದಾರೆ. ಅವರ ಬೆಳೆ ಜೀವನ ಎಲ್ಲ ಕೂಡ ಆರೋಗ್ಯಕರವಾಗಿ ಇರಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ತುಂಬ ಹೃದಯದ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಈ ಕಷ್ಟಕಾಲದಲ್ಲಿ ಕೋವಿಡ್ ಮಹಾಮಾರಿ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಇನ್ನು ಹೆಚ್ಚಿಗೆ ತಲುಪಿಲ್ಲ. ಆದರೂ ಕೂಡ ನಮ್ಮ ರೈತರು ಹಳ್ಳಿ ಜನ ಪೌಷ್ಟಿಕ ಆಹಾರವನ್ನು ಇಟ್ಕೊಂಡು ಎಲ್ಲ ಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಆ ರೈತರಿಗೆ ಸರಿಯಾದಂಥ ನಿಗದಿಯಾದಂಥ ಬೆಲೆಯನ್ನು ಕೊಡಲಿಕ್ಕೂ ಕೂಡ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಅವರ ಬದುಕು ಹಸರಾಗಿ ಹಸನಾಗಿರಲಿ ಅಂತೇಳಿ ಹೃದಯದಿಂದ ಆಶಿಸ್ತಾ ಇದ್ದೀನಿ. ಮತ್ತು ವಿಶೇಷವಾದಂಥ ಶುಭವನ್ನು ರಾಜ್ಯದ ಜನತೆಗೆ ಕೋರ್ತಾ ಇದ್ದೀನಿ. ನಮಸ್ಕಾರ. ಕರ್ನಾಟಕದ ನಾಡಿನ ಜನತೆಗೆ ಈ ಸಂಕ್ರಮಣದ ಶುಭಾಶಯಗಳು. ರೈತರ ಬದುಕು ತಮ್ಮ ಇಡೀ ಜೀವನವನ್ನೇ ಬೇರೆಯವ್ರಿಗೋಸ್ಕರ ತ್ಯಾಗವನ್ನು ಮಾಡ್ತಾ ಇದ್ದಾರೆ. ಅವರ ಬೆಳೆ ಜೀವನ ಎಲ್ಲ ಕೂಡ ಆರೋಗ್ಯಕರವಾಗಿ ಇರಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ತುಂಬ ಹೃದಯದ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಈ ಕಷ್ಟಕಾಲದಲ್ಲಿ ಕೋವಿಡ್ ಮಹಾಮಾರಿ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಇನ್ನು ಹೆಚ್ಚಿಗೆ ತಲುಪಿಲ್ಲ. ಆದರೂ ಕೂಡ ನಮ್ಮ ರೈತರು ಹಳ್ಳಿ ಜನ ಪೌಷ್ಟಿಕ ಆಹಾರವನ್ನು ಇಟ್ಕೊಂಡು ಎಲ್ಲ ಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಆ ರೈತರಿಗೆ ಸರಿಯಾದಂಥ ನಿಗದಿಯಾದಂಥ ಬೆಲೆಯನ್ನು ಕೊಡಲಿಕ್ಕೂ ಕೂಡ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಅವರ ಬದುಕು ಹಸರಾಗಿ ಹಸನಾಗಿರಲಿ ಅಂತೇಳಿ ಹೃದಯದಿಂದ ಆಶಿಸ್ತಾ ಇದ್ದೀನಿ. ಮತ್ತು ವಿಶೇಷವಾದಂಥ ಶುಭವನ್ನು ರಾಜ್ಯದ ಜನತೆಗೆ ಕೋರ್ತಾ ಇದ್ದೀನಿ. ನಮಸ್ಕಾರ.